ಇತ್ತೀಚಿನ 100% ಕುಂಬಾರಣ್ಣನೇ ಈ ಸರಿ ನಮ್ಮ ಕ್ಷೇತ್ರದ ಶಾಸಕರು. 100 ಕ್ಕೆ 100 ಏನು ಮಾಡಿಲ್ಲ, ಅಭಿವೃದ್ಧಿ ಮಾಡಿಲ್ಲ, ಜನರು ಸಿಕ್ಕಿಲ್ಲ, ಇವೆಲ್ಲ ಆರೋಪ ಇದಾವೆ. ಮತ್ತೆ ಶಾಸಕರಾಗಿದ್ದು ಎಲ್ಲಾನು ಮಾಡವ್ರೆ ಅಂತಂದ್ಮೇಲೆ ಇನ್ನೇನ್ ಮಾಡ್ಬೇಕು? ಒಬ್ಬ ಮುಖ್ಯಮಂತ್ರಿಯಾಗಿ ಒಬ್ಬ ಶಾಸಕರಾಗಿ ಇನ್ನೇನ್ ಮಾಡ್ಬೇಕು? ಬ್ಯಾರೇಜ್ ಮಾಡಿದವರು ದೇವೇಗೌಡರು, ಯೋಗೇಶ್ವರರು ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆನೇನೆ ಇಲ್ಲಿ ಗರ್ಕಳ್ಳಿಯದ ನೀರಾವರಿಯನ್ನು ನೀರಾವರಿ ಕ್ರಾಂತಿ ಮೂಡಿತ್ತು. 99% ಕುಮಾರಣ್ಣ ಗೆಲ್ತಾರೆ. ಕುಟುಂಬ ರಾಜಕಾರಣ ಮಾಡಿದ್ರೆ ಅವರು ಇವತ್ತು ಕಣ್ವಾದಿಂದ ಕಬಿನಿಗೆ ನೀರು ತತ್ತಿರಲಿಲ್ಲ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಕಿರಣ್ ಗೌಡ ಅಂತ ಹೆಂಗಿದೆ ರಾಜಕಾರಣ ಚನ್ನಪಟ್ಟಣದಲ್ಲೇ? ಅದೇ ನೋಡ್ತಾ ಇದೀರಲ್ಲ ನೀವು, ಈಗ ಆಲ್ರೆಡಿ ಇಡೀ ರಾಜ್ಯನೇ ಗಮನಿಸ್ತಾ ಇದೆ ಚನ್ನಪಟ್ಟಣದ ರಾಜಕಾರಣವ. ಯಾರು ಗೆಲ್ಲಿಸ್ತೀರಾ ಇದರಲ್ಲಿ? 100% ಕುಂಬಾರಣ್ಣನೇ ಈ ಸರಿ ನಮ್ಮ ಕ್ಷೇತ್ರದ ಶಾಸಕರು. ಮತ್ತೆ ಗೆಲ್ಲಿಸ್ತೀವಿ ಖಂಡಿತ. 100 ಕ್ಕೆ 100 ಏನು ಮಾಡಿಲ್ಲ, ಅಭಿವೃದ್ಧಿ ಮಾಡಿಲ್ಲ, ಜನರು ಸಿಕ್ಕಿಲ್ಲ, ಇವೆಲ್ಲ ಆರೋಪ ಇದಾವೆ. ಹೌದು ಆರೋಪ ಇದೆ. ನೀವು ಬಂದಂತ ಡಾಂಬರ್ ರಸ್ತೆ ಅದನ್ನೇ ನೋಡಿ ಸಾಕ್ಷಿಗೆ. ಇನ್ನೆಲ್ಲಿ ಒಳಗಡೆ ತರಿಸ್ ಹೋಗೋದು ಬೇಡ. ಒಂದ್ ಸ್ವಲ್ಪ ವಿಡಿಯೋನ ರೈಟ್ ಸೈಡ್ ಗಿಳಿರಿ, ಸ್ವಲ್ಪ ಲೆಫ್ಟ್ ಸೈಡ್ ಗಿಡಿರಿ. ಮತ್ತೆ ಶಾಸಕರಾಗಿದ್ದು ಎಲ್ಲಾನು ಮಾಡವ್ರೆ ಅಂತಂದ್ಮೇಲೆ ಇನ್ನೇನ್ ಮಾಡ್ಬೇಕು? ನಮ್ಮ ಹೆಣ್ಮಕ್ಳುಗಳಿಗೆ ಮದುವೆ ಮಾಡ್ಕೊಡ್ಬೇಕು ಅವರು. ಅದಕ್ಕೂ ಕೂಡ ಒಂದು ವ್ಯವಸ್ಥೆ ಮಾಡಿಸಿ ಹೆಣ್ಮಕ್ಳಿಗೆ ಒಂದು ಸ್ಥಾನಮಾನ ಕಲ್ಪಿಸಬೇಕು, ಅವ್ರಿಗಾದಂಥ ಭಾಗ್ಯಲಕ್ಷ್ಮಿ ಯೋಜನೆ ಕೊಡಬೇಕು ಅಂತ. ಪ್ರಪ್ರಥಮ ಬಾರಿಗೆ 2006 ಮುಖ್ಯಮಂತ್ರಿ ಆದಾಗಲೇ ಭಾಗ್ಯಲಕ್ಷ್ಮಿ ಯೋಜನೆ ಕೊಟ್ಟರು, ಸೈಕಲ್ ಕೊಟ್ಟರು, ಲಾಟ್ರಿ ನಿಷೇಧ ಮಾಡಿದ್ರು, ಸಾರಾಯಿ ನಿಷೇಧ ಮಾಡಿದ್ರು. ಒಬ್ಬ ಮುಖ್ಯಮಂತ್ರಿಯಾಗಿ ಒಬ್ಬ ಶಾಸಕರಾಗಿ ಇನ್ನೇನು ಮಾಡಬೇಕು? ರಕ್ತನೂ ಬೇಕಾದ್ರೆ ಕೊಡ್ತಾರೆ ನನಗೆ, ನನ್ನ ರೈತರ ಮಕ್ಕಳಿಗೆ ರಕ್ತ ಇಲ್ಲ ಅಂದರೆ. ಚನ್ನಪಟ್ಟಣಕ್ಕೆ ನೋಡ್ತಾ ಇದ್ದೀರಲ್ಲ ಸರ್, ನೀವು ಬಂದಂತ ಡಾಂಬಾರ್ ರಸ್ತೆ ನೋಡಿರ್ಬೋದು, ತುಂಬಿದ ಕೆರೆಗಳು ನೋಡಿರ್ಬೋದು ಸರ್ ನೋಡಿ. ಆಯ್ತು ಸರ್, ಕೆರೆ ತುಂಬಿಸಿದವ್ರು ಅವರು ಅಂತಂತ ಅಂದ್ರೆ ಈಗ ಬ್ಯಾರೇಜ್ ಮಾಡಿದವರು ದೇವೇಗೌಡರು, ನಂತರ ಆಮೇಲೆ ಈ ಏತ ನೀರಾವರಿಗೆ ಬುನಾದಿ ಹಾಕ್ತವ್ರೆ ನಮ್ಮ ದೇವೇಗೌಡರು, ವರದೇಗೌಡರು ಅಂತ ಸಂಪೂರ್ಣವಾಗಿ ಎಲ್ಲರಿಗೂ ಗೊತ್ತು. ಯಾಕಂದ್ರೆ ಪ್ರಪ್ರಥಮ ಬಾರಿಗೆ ಕಣ್ವ ಏತ ನೀರಾವರಿ ಶುರುವಾಗಕ್ಕೆ ಮೊದಲಿಗೆ ಗರ್ಕಳ್ಳಿಲಿ ಒಂದು ನೀರಾವರಿ ಕ್ರಾಂತಿ ಶುರುವಾಗಿತ್ತು. ಗರ್ಕಳ್ಳಿ ಏತ ನೀರಾವರಿ ಅನ್ನೋ ಯೋಜನೆ ಈ ಊರಲ್ಲಿ ಯೋಗೇಶ್ವರರು ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆನೇ ಇಲ್ಲಿ ಗರ್ಕಳ್ಳಿ ಏತ ನೀರಾವರಿಯನ್ನು ನೀರಾವರಿ ಕ್ರಾಂತಿ ಮೂಡಿತ್ತು ಈ ಗರ್ಕಳ್ಳಿಲಿ. ಬೇರೆಲ್ಲ ಗೊತ್ತಿಲ್ಲ ಚನ್ನಪಟ್ಟಣ ತಾಲೂಕಲ್ಲಿ, ಈ ನನ್ನ ಗರ್ಕಳ್ಳಿ ಒಳಗಡೆ ನೀರಾವರಿ ಕ್ರಾಂತಿ ಯೋಗೇಶ್ವರ ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆನೇ ಇಲ್ಲಿ ನಡೆದಿತ್ತು. ಅಲ್ಲಿ ಆಲ್ರೆಡಿ ಬುನಾದಿ ಹಾಕಿದ್ವಿ, ನಾವು ಪೂಜೆನೂ ಮಾಡಿದ್ವಿ, ಪೈಪ್ಲೈನು ಸುಮಾರಾಗಿ ನಡ್ಕೊಂಬಂದಿತ್ತು, ಸ್ಪಾಟ್ ಫಿಕ್ಸ್ ಮಾಡಿ ಬಾವಿನೂ ಮಾಡಿದ್ವಿ ಪಂಪ್ ಮಾಡಲಿಕ್ಕೆ. ಅಂದರೆ ಯೋಗೇಶ್ವರ್ಗಿಂತ ಪೂರ್ವದಲ್ಲೇ ಇಲ್ಲಿ ನೀರಾವರಿ ಕ್ರಾಂತಿ ಈ ಗರ್ಕಳ್ಳಿಲಾಗಿತ್ತು. ಈ ಗರ್ಕಳ್ಳಿ ಏತ ನೀರಾವರಿಗೂ ಯೋಗೇಶ್ವರ್ಗೂ ಸಂಬಂಧ ಇಲ್ಲ, 100 ಕ್ಕೆ 100 ಭಾಗ ಸಂಬಂಧ ಇಲ್ಲ. ಅದೇ ಇವರು 1999 ವರದೇಗೌಡರು ಸೋತು ಯೋಗೇಶ್ ಅಣ್ಣ ಮುಖ್ಯಮಂತ್ರಿ ಇದು MLA ಶಾಸಕರಾದಂಥ ಸಂದರ್ಭದಲ್ಲಿ ಅವರ ಹೆಸರು ಬಂದ್ಬಿಡ್ತದೆ ಅಂತ ಗರ್ಕಳ್ಳಿ ಏತ ನೀರಾವರಿನ ತಡೆದು ನಮ್ಮ ಮಲತಾಯಿ ಧೋರಣೆ ತೋರವ್ರೆ ಈ ಗರ್ಕಳ್ಳಿ ಏತ ನೀರಾವರಿಗೆ ಸುತ್ತ ನಮ್ಮ ಮತ್ತಳ್ಳಿಗೆ ನೀರಾವರಿ ಆಯ್ತಾ ಇದ್ದಲ್ಲ ಗರ್ಕಳ್ಳಿ ಏತ ನೀರಾವರಿ ಯೋಜನೆಗೆ ಇದಾಗಬೇಕಾಗಿದ್ದು 2007 ಮುಖ್ಯ ಶಾಸಕರಾದಾಗ ಕಾಂಗ್ರೆಸ್ ಸರ್ಕಾರನೇ ಇತ್ತು. ಆವಾಗಲೇ ಈ ಯೋಜನೆ ಪೂರ್ಣ ಆಗಿದ್ರೆ 2000 ಇಸ್ವಿಲಿ ನಮ್ಮ 3 ಏತ ನೀರಾವರಿಗೆ ಒಳಪಟ್ಟು ಇಷ್ಟೊತ್ತು ಆಲ್ರೆಡಿ ನಾವು ಯಾವ ಮಟ್ಟಕ್ಕೆ ಬೆಳೆದಿರ್ತಿದ್ವೋ. 1999 ಗರ್ಕಳ್ಳಿ ಏತ ನೀರಾವರಿ ಸಂಪೂರ್ಣವಾಗಿ ಆಗಬೇಕಿತ್ತು. ಇವ್ರೇನ್ರ ನಾವು ನಾನು ಮಾಡಿದೆ ಅಂತ ಹೇಳ್ಕೊಡುವಂಗಿದ್ದಿದ್ರೆ 1999 ಪೈಪ್ಲೈನ್ ಮಾಡಿ ಅರ್ಥ ಉಳ್ಕೊಂಡಿದ್ದು ಇಷ್ಟಿನ ಗಂಟ ಈಗ 2011 ಗಂಟ ಯಾಕೆ ತಡೆ ಹಿಡಿತು? ಇವರೇ ಶಾಸಕರಾದ್ರಿಲ್ಲ, 20 ವರ್ಷ ಇವರೇ ಶಾಸಕರಾಗಿದ್ರು. ಇವ್ರದೇ ಕಾಂಗ್ರೆಸ್ ಸರ್ಕಾರ ಇತ್ತು, ಸರ್ಕಾರನು ನಮ್ದಿರಲಿಲ್ಲ, ಶಾಸಕರು ನಮ್ದಿರಲಿಲ್ಲ. ಅದು ಡಬಲ್ ಇಂಜಿನು. ಅವತ್ತು ಕೇಂದ್ರದಲ್ಲೂ ಕಾಂಗ್ರೆಸ್ಸೇ ಇತ್ತು, ಕರ್ನಾಟಕದಲ್ಲೂ ಕಾಂಗ್ರೆಸ್ಸೇ ಇತ್ತು. ಅವತ್ತೇ ಏನು ಮಾಡ್ಲಿಕ್ಕಾಗಲಿಲ್ಲ. ಮತ್ತು ನಾನು ಮಾಡಿದೆ, BJP ಲಿದ್ದಾರೆ ಈ BJP ಲಿ ಇರೋದಕ್ಕೆ ಅಂತಂದರೆ ನಾನೊಬ್ಬನೇ ಅನ್ನೋದಂತೂ ಯಾರೂ ಒಪ್ಪಲ್ಲ. ಅದಕ್ಕೆ ಹಲವಾರು ಕೈಗಳು ಜೋಡಿಸವ್ರೆ ಕ್ರಾಂತಿ ಈಗ ನೀರಾವರಿ ಮಾಡಲಿಕ್ಕೆ. ಏನು ಅಂದರೆ ಇವ್ರ ಉಪಸ್ಥಿತಿ ಆ ಸಂದರ್ಭದಲ್ಲಿ ಇತ್ತು ಅಷ್ಟೇ. ಹ್ಞೂ, ನಾನೇ ಮಾಡಿಸ್ತೀನಿ ಅಂತದ್ದೇನಿಲ್ಲ. ನಾನೇ ಮಾಡಿಸಿದ್ರೆ ಈಗ ನಾನು ನನಗಾಗಿ ಇನ್ನೂ ಚಿಕ್ಕ ಹುಡುಗ, ನಾನೇ ಅರ್ಥ ಮಾಡ್ಕೊಳ್ಳೇ ನಮ್ಮ ಯೋಗೇಶ್ವರ ನೀರ್ಬಿಟ್ಟು ಅಂತ ಅನ್ಬೋದಿತ್ತಲ್ಲ. 1990 ಯೋಜನೆ ಪ್ರಾರಂಭ ಆಗಿ ಅರ್ಧಕ್ಕೆ ನಿಂತಿದ್ದಂಥ ಯೋಜನೆಯ ಬರೀ ಯೋಜನೆ ಕಂಟಿನ್ಯೂ ಮಾಡಿ ಗರ್ಕಳ್ಳಿ ಗಂಟ ನೀರ್ಬಿಟ್ಟಿದ್ರು. ಬರೀ 4 ಕಿಲೋಮೀಟ್ರ್ ಉಳ್ಕೊಂಡಿದ್ದು ಪೈಪ್ಲೈನು, 2 ಕಿಲೋಮೀಟ್ರ್ ಆಲ್ರೆಡಿ ಪೈಪ್ಲೈನ್ ಆಗಿತ್ತು. ಅಲ್ಲಿ ಮೋಟ್ರ್ ಸೆಟ್ ಮಾಡೋಕ್ಕೆ ವೆಲ್ಲು ಗಿಲ್ಲೆಲ್ಲ ರೆಡಿ ಇತ್ತು. ಅವತ್ತು ಮಾಡಿಬಿಟ್ಟಿದ್ರೆ ಯೋಗೇಶ್ ಅಣ್ಣರ ಇವತ್ತಿಗೂ ನೀವು ಹೇಳಿದ್ರಲ್ಲ ಹಂಗೆ ಮಾಡ್ಬೋದಾಗಿತ್ತು. ಬಟ್ ಅದೆಲ್ಲ ಇಲ್ಲ, ಯಾರ್ದೋ ಕಾಣದ ಕೈಗಳು ಕೆಲಸ ಮಾಡಿದ್ರು, ಉಪಸ್ಥಿತಿ ಅವ್ರದ್ದಿತ್ತಲ್ಲ ಶಾಸಕರು, ನಾನು ಮಾಡಿದೆ ಅಂತ ಹೇಳ್ಕೊಂಡವ್ರು ಅಷ್ಟೇ, ಇನ್ನೇನಿಲ್ಲ. ಗರ್ಕಳ್ಳಿ ಸರ್, ದೇವರು ರಾಜಕಾರಣ 99% ಕುಮಾರಣ್ಣ ಗೆಲ್ತಾರೆ. ಅದರಲ್ಲಿ ನಿನ್ನೆ ನಮ್ಮ ಮೋದಿಯವರು ಮಾಡಿದಂಥ ಒಂದು ವೇದಿಕೆಯಲ್ಲಿ ಸುಮಲತಾ ಅವ್ರು ಹೇಳ್ತಿದ್ರು ಕುಟುಂಬ ರಾಜಕಾರಣ ಅಂತ.
ದೇವೇಗೌಡರು ಕುಟುಂಬ ರಾಜಕಾರಣ ಅವರು ಇಡೀ ಜೀವನದಲ್ಲಿ ಮಾಡಿಲ್ಲ. ಯಾರೋ ದೇವೇಗೌಡರು ಕುಟುಂಬ ರಾಜಕಾರಣ ಮಾಡಿದರೆ ಅವರು ಇವತ್ತು ಕಣ್ವಾದಿಂದ ಕಬಿನಿಗೆ ನೀರು ತರ್ತಿರಲಿಲ್ಲ, ಮತ್ತು ಕಾವೇರಿನ ಮೈಸೂರಿಂದ ಬೆಂಗಳೂರು ಕುಡಿಯೋ ನೀರು ಕೊಡ್ತಿರಲಿಲ್ಲ. ಕುಟುಂಬ ರಾಜಕಾರಣ ಎಲ್ಲಿ ಮಾಡವ್ರೆ? ಕುಟುಂಬ ರಾಜಕಾರಣ ಮಾಡ್ಕೊಂಡಿದ್ರೆ ಅವ್ರ ತೋಟಕ್ಕೆ ಅವ್ರ ಗದ್ದೆಗೂ ನೀರು ತಗೊಂಡೋಗ್ರಾ ದೇವೇಗೌಡರು? ಇಲ್ಲ ತಾನೇ. ಇಲ್ಲಿಂದ ಇಗ್ಲೂರಿಂದ ಈಗ ಬ್ಯಾರೇಜ್ ಫಸ್ಟ್ ಮುಂದೆ ಮಿಂಚುಣಿಲಿ ದೇವೇಗೌಡರು ರಾಮಕೃಷ್ಣ ಹೆಗಡೆ ಅವ್ರನ್ನ ನಮ್ಮ ಗರ್ಕಳಿ ಎತ್ತ ನೀರಾವರಿ ಆಗಲೇಬೇಕು ಅಂತೇಳಿ ಪಣ ತೊಟ್ಟು ಮೂರು ದಿನ ಉಪವಾಸ ಇದ್ದು ದೇವೇಗೌಡರು ರಾಮಕೃಷ್ಣ ಹೆಗಡೆ ಹತ್ರ ಹೋಗಿ ಅವತ್ತು ನೀರಾವರಿ ಮಿನಿಸ್ಟ್ರು ಯಾರು ರಾಮಕೃಷ್ಣ ಹೆಗಡೆ ಅವರು ಅವತ್ತು ದೇವೇಗೌಡರು ಈ ಪ್ರಾಜೆಕ್ಟ್ ಆಗಲೇಬೇಕು ಅಂತೇಳಿ ಪಣ ತೊಟ್ಟು ಅವತ್ತು ದೇವೇಗೌಡರು ಬುನಾದಿ ಮಾಡಿದ್ದು ಯಾವುದು ಇಗ್ಲೂರು ಬ್ಯಾರೇಜು. ಯಾರು ಮಾಡಿಲ್ಲ ಇದನ್ನ. ಇದು ಇವತ್ತು ನೀರಾವರಿ ಇದ್ರೆ ಸಂಪೂರ್ಣ ಗರ್ಕಳಿ ಆಗಿದೆ ಅಂತಂದರೆ ಚನ್ನಪಣ ತಾಲೂಕಲ್ಲಾಗಿದೆ ಅಂತಂದರೆ ಏಕೈಕ ವ್ಯಕ್ತಿ ನಮ್ಮ ದೇವೇಗೌಡರು. ಅದರಲ್ಲಿ ಯಾರು ಬೇರೆ ಇದರಲ್ಲಿ ಪಾತ್ರ ಯಾರ್ದು ಇಲ್ಲ. ಅವತ್ತು ಸದಾನಂದ ಗೌಡರು ಕುಮಾರಣ್ಣ ಇಂಪ್ಲೇಸ್ ಮಾಡಲಾಗಿ ಸದಾನಂದ ಗೌಡರು ಒಂದು 100 ಕೋಟಿನಷ್ಟು ಹಣ ಬಿಡುಗಡೆ ಮಾಡಿದ್ದು. ಇಲ್ಲಾಂದ್ರೆ ಯೋಗೇಶ್ವರು ಇದು ಆ ಮಟ್ಟದಲ್ಲಿ ದುಡ್ಡನ್ನ ತರಕ್ಕೆ ಆಯ್ತಿರಲಿಲ್ಲ. ಇಷ್ಟೇಳ ನಾನು ಮುಗಿಸ್ತೀನಿ.